ಹಾಯ್ ಫ್ರೆಂಡ್ಸ್, ನಾವು ಬಸವನಗುಡಿ ಕಡಲೆಕಾಯಿ ಪರಿಸೆಗೆ ಬಂದಿದ್ದೀವಿ. ತುಂಬ ರಶ್ ಇದೆ. ಎಷ್ಟು ಕ್ರೌಡ್ ಅಂತಂದರೆ ನೀವೇ ನೋಡ್ತಾ ಇದ್ರಲ್ಲ ಯಾವ ರೀತಿ ಇದೆ ಅಂತ. ಸೊ ಅಲ್ಲಿ ಪೊಲೀಸ್ನವ್ರು ಕೂಡ ಡೈರೆಕ್ಷನ್ ಹೇಳ್ತಿದ್ದಾನೆ, ಸೊ ಎಕ್ಸಿಟ್ ಎಂಟರ್ ಯಾವ ಕಡೆ ಅಂತ. ಯಾಕಂದರೆ ಕ್ರೌಡ್ ಇರೋದ್ರಿಂದ ಗೊತ್ತಾಗೋದಿಲ್ಲಲ್ಲ. ಸೊ ನಾವು ಒಳಗಡೆ ಹೋಗ್ತಾ ಇದ್ದೀವಿ. ಸೊ ಕಡಲೆಕಾಯಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಆ ಸೌಂಡಿಗೆ ನನಗೆ ಏನು ಕೇಳಿಸ್ತಾನೆ ಇರಲಿಲ್ಲ. ಏನು ಎಷ್ಟು ಸೌಂಡ್ ಅಂದರೆ ಬರೀ ಎಲ್ಲಿ ನೋಡಿದ್ರೆ ಲೈಟು, ಮತ್ತು ನಾವು ತಲೆಗೆ ಅದು ಕ್ರೌನ್ ಬರುತ್ತಲ್ಲ ಅದ್ರ ಕಲರ್ಸ್ ಲೈಟಿಂಗ್ ಅಂತೂ ಎಷ್ಟು ಸೂಪರ್ ಅಂದರೆ ಸೂಪರ್ ಅಂದರೆ ಸೂಪರ್. ಸಕ್ಕದಾಗಿತ್ತು. ಮಾತ್ರ ನಮಗೆ ಯಾವ ಥರ ಫೀಲ್ ಆಗುತ್ತೆ ಅಂದರೆ, ಸೊ ಹಳ್ಳಿಗಳ ಕಡೆ ಜಾತ್ರೆ ನಡೆಸ್ತಾರಲ್ಲ, ಸೊ ಆ ಥರ ಫೀಲ್ ತುಂಬ ಚೆನ್ನಾಗಿತ್ತು. ಬಸವನಗುಡೀಲಿ ಒಂದು ಫೇಮಸ್ ಅಂದರೆ ಇದು ಕಡಲೆಕಾಯಿ ಬಸ್ಸೆ, ತುಂಬ ಫೇಮಸ್ಸೇ ಇದು. ಸೊ ನಾವು ಸಿಕ್ಸ್ ಇಯರ್ಸಿಂದ ಬರ್ತಾಯಿದ್ದೀವಿ ಇಲ್ಲಿಗೆ. ಸೊ ಲಾಸ್ಟ್ ಇಯರ್ ಬರೋಕ್ಕಾಗಿಲ್ಲ, ಸೊ ಈ ವರ್ಷ ಬಂದಿದ್ದೀವಿ. ಸೊ ನಮಗೆ ಜಾತ್ರೆ ಅಂತ ಬಂದಾಗ ನಮಗೆ ಮೇನ್ ಅಟ್ರಾಕ್ಟಿವ್ ಆಗೋದು ಜುವೆಲರೀಸ್ ಮತ್ತು ಟಾಯ್ಸ್, ಅಲ್ಲಿ ವಿಸಲ್ಸು. ಸೊ ತುಂಬ ಚೆನ್ನಾಗಿರುತ್ತೆ ಅದು ನೋಡೋಕ್ಕೆ. ಅಲ್ಲಿ ಏನು ಪರ್ಚೇಸ್ ಮಾಡೋಕ್ಕಾಗಿಲ್ಲ ಅಂದರೆ ಅದು ನೋಡೋಕ್ಕೆ ಒಂಥರ ತುಂಬ ಬ್ಯೂಟಿಫುಲ್ ಆಗಿರುತ್ತೆ. ಮತ್ತು ನೀವು ನೋಡ್ತಾ ಇರ್ಬೋದು, ಸೊ ಯಾವ ಟಾಯ್ಸ್ ವಿಸಲ್ಸು, ಅದು ಸೌಂಡು ಮತ್ತು ಅದು ಬರ್ಡ್ಸ್ದು ಎಲ್ಲ ತುಂಬ ಚೆನ್ನಾಗಿದೆ. ಮತ್ತು ನೀವು ನೋಡ್ತಾ ಇರ್ಬೋದು ನೋಡಿ, ಇಲ್ಲಿ ಬ್ಯಾಂಗಲ್ಸ್, ಒಳ್ಳೊಳ್ಳೆ ಇಯರಿಂಗ್ಸ್. ಇಯರಿಂಗ್ಸೇ ತುಂಬ ಅಟ್ರಾಕ್ಟಿವ್ ಕಾಣೋದು, ತುಂಬ ಚೆನ್ನಾಗಿತ್ತು. ಎಲ್ಲ ಥರ ಇಯರಿಂಗ್ಸು ಸಿಗುತ್ತೆ. ಮತ್ತು ವಿಜುವಲ್ಸು ಅದಂತೂ ತುಂಬ ಚೆನ್ನಾಗಿತ್ತು. ನಾವು ತೊಗೊಂಡು ಬಂದ್ವಿ ಅದನ್ನು. ಸೊ ಲೈಟಿಂಗ್ಸ್ ಅಂತೂ ಸೂಪರ್, ಮಕ್ಕಳಿಗಂತೂ ವೆರಿ ಅಟ್ರಾಕ್ಟಿವ್ ಕಾಣುತ್ತೆ ಇದು. ಸೊ ಹಾಗೆ ನಾವು ಸುತ್ತಾಡ್ತಾ ಏನಾದರೂ ತಿನ್ನಬೇಕು ಅಂತ ಅನ್ನಿಸ್ತು. ಅಲ್ಲಿ ಪೊಟೊಟೊ ಟರ್ನಾಡೋ ಕಾಣಿಸ್ತು. ಸೊ ನಮಗೆ ಸೊ ಅದನ್ನು ನಾವು ತೊಗೊಂಡ್ವಿ. ಸೊ ಅದು ತುಂಬ ಚೆನ್ನಾಗಿತ್ತು. ಸೊ ಕ್ರಿಸ್ಪಿಯಾಗಿ ಸ್ವಲ್ಪ ಟ್ಯಾಂಗಿ ಟ್ಯಾಂಗಿ ಆಗಿತ್ತು. ಸೊ ತುಂಬ ಚೆನ್ನಾಗಿತ್ತು. ನಾವು ಎಲ್ಲ ತೊಗೊಂಡ್ವಿ ಇದನ್ನು. ಫೈನಲಿ ನಮ್ಮದು ಶಾಪಿಂಗ್ ಎಲ್ಲ ಆಯಿತು. ನಾವು ಶಾಪಿಂಗ್ ಎಲ್ಲ ಮುಗಿಸಿ ಸೊ ನಾವು ಮನೆಗೆ ಹೋಗ್ತಾ ಇದ್ವಿ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ, ಸೊ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತು ನಾನು ಏನು ತೊಗೊಂಡಿದ್ದೀನಿ ಅಂತ ಲಾಸ್ಟಲ್ಲಿ ವಿಡಿಯೋ ಹಾಕಿದ್ದೀನಿ, ಸೊ ಚೆಕ್ ಮಾಡಿ. ನಾವು 2024th ಮಿಸ್ ವರ್ಲ್ಡ್ ಗೋಸ್ಟು ಮಿಸ್ ಇಂಡಿಯಾ. Smooth like butterfly from the mother of the gum.
Nice travel.